ಗ್ರಾಮ ಮತ್ತು ನಗರಕ್ಕಿಂತ ಭಿನ್ನವಾದ ಸಂಸ್ಕೃತಿಯನ್ನು ಬುಡಕಟ್ಟು ಸಂಸ್ಕೃತಿ ಎನ್ನಲಾಗುತ್ತದೆ. ಪ್ರಪಂಚದ ಅನೇಕ ಭಾಗಗಳಲ್ಲಿನ ಬುಡಕಟ್ಟು ಜನಾಂಗದವರು ಹಳ್ಳಿಗಳಲ್ಲಿನ ಸ್ಥಳೀಯರು ತಮ್ಮದೇ ಆದ ಸಂಸ್ಕೃತಿ ಮತ್ತು ಆಚರಣೆಗಳಿಂದ ಪ್ರಕೃತಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇವರಿಂದ ಬಂದ ದೇವರ ಕಾಡುಗಳು ಪವಿತ್ರ ಸ್ಥಳಗಳು ಎಂಬ ವಿಚಾರ ಇಂದಿಗೂ ಜೀವಂತವಾಗಿದೆ. ಇತ್ತೀಚೆಗೆ ಮೈಸೂರಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಉಪಯೋಜನೆ ಕುರಿತು ಕಾರ್ಯಕ್ರಮವೊಂದು ಜರುಗಿತು. ಹೆಸರಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ವತಿಯಿಂದ ನಡೆದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸೋಲಿಗ ಜನಾಂಗದ ಆರ್ಥಿಕ ಮಟ್ಟವನ್ನು ಅಭಿವೃದ್ಧಿಪಡಿಸುವುದು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಎಕೆ ಸಿಂಗ್ ಅವರು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು ಹಾಗೂ ನೆರೆದಿದ್ದ ಗಿರಿಜನರಿಗೆ ನೇರವಾಗಿ ಆರ್ಥಿಕವಾಗಿ ನೆರವಾಗಲು ಕಷ್ಟಸಾಧ್ಯವಾಗಿರುವುದರಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅನುಷ್ಠಾನಗೊಂಡ ಯೋಜನೆಗಳನ್ನು ಪರಿಚಯಿಸುತ್ತಿದ್ದೇವೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಎಂದರು. I appreciate the efforts of IHR that they are bringing science and they want to bring a connection of science, technology, commercial viability of these things to you, to make you aware, to educate you, your kids, and help the surroundings which has sustained you till today in a manner so that for future generation also this continues giving us what it has been giving us in the past. By issuing the soil health card to you so that you come to know what kind of soil is this one, soil is healthy or not. Based on this, they will assist you, they will help you how, what kind of fertilizers, what kind of other inputs are required for the good cultivation of the crop that you have been doing, whether this is a fruit crop, vegetable crops, ornamental crops or any other crops which are indigenous to this particular geographical region. ಭಾರತೀಯ ಕೃಷಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇದರ ಅಂಗವಾಗಿ ನಾವು ಬಹುಶಃ ಒಂದು ವರ್ಷದ ಹಿಂದೆಯಿಂದ ಕೆಲವು ಸಾಮಗ್ರಿಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಅಂದರೆ ನಾವು ಎಲ್ಲ ರೀತಿಯಲ್ಲೂ ಎಲ್ಲ ಸಾಮಗ್ರಿಗಳನ್ನು ಸದಾಕಾಲವೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೆಲವು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ. ಸುಗಂಧರಾಜದ ತಳಿ ಇರಬಹುದು ಅಥವಾ ನಮ್ಮ ತರಕಾರಿ ಬೀಜದ ತಳಿಗಳಿರಬಹುದು. ನಮ್ಮ ಉದ್ದೇಶ ಮೊದಲಿಗೆ ಏನು ಅಂತ ಹೇಳಿದರೆ ಇಲ್ಲಿರುವಂತಹ ಸಸ್ಯಗಳು ಅಂದರೆ ನಿಮ್ಮ ಈ ಪ್ರದೇಶಕ್ಕೆ ಇರುವಂಥ ಸಸ್ಯಗಳನ್ನು ಮೊದಲಿಗೆ ಸಂಗ್ರಹಿಸಿ ಇಡೋದು, ನಂತರ ನಮ್ಮ ಅಭಿವೃದ್ಧಿ ಮಾಡಿದಂಥ ತಳಿಗಳನ್ನು ಯಾವ್ದಾವುದಿದೆ ಅದನ್ನು ನಿಮಗೆ ಕೊಟ್ಟರೆ ನೀವು ಅದನ್ನು ಬಹುಶಃ ನಿಮಗೆ ಮೈಸೂರು ಮಾರ್ಕೆಟ್ ತುಂಬ ಹತ್ತಿರ ಇದೆ ಅಂಥ ಕಡೆಗಳಲ್ಲಿ ನೀವನ್ನು ಸೇಲ್ ಮಾಡಿದ್ದೆ ಆದರೆ ನಿಮಗೆ ಖಂಡಿತವಾಗಿಯೂ ಅದರಿಂದ ಲಾಭ ಆಗುತ್ತೆ. ನಮ್ಮ ಉದ್ದೇಶ ಇಷ್ಟೇನೆ, ಒಳ್ಳೆಯ ಸಸಿ ಅಥವಾ ಒಳ್ಳೆಯ ಬೀಜ, ಒಳ್ಳೆಯ ಗುಣಮಟ್ಟದ ಬೀಜ ಅಥವಾ ಸಸಿ ನಿಮಗೆ ದೊರಕಬೇಕು. ಅದೇ ರೀತಿಯಲ್ಲಿ ನರ್ಸರಿ, ನಾವು ಯಾವ ಥರ ನಿಮ್ಮ ಜನಾಂಗದ ಒಂದು ಕಮ್ಯುನಿಟಿ ನರ್ಸರಿ ಅಂತ ಏನು ಹೇಳ್ತೇವೆ ನಾವು, ಆ ಥರದ ಕಮ್ಯುನಿಟಿ ನರ್ಸರಿಯನ್ನು ಯಾವ ಥರ ಡೆವಲಪ್ ಮಾಡಿ ಬಹುಶಃ ಇದರಲ್ಲಿ ಇರುವಂಥ ಸಸ್ಯಗಳನ್ನು ನಾವು ಮಾರುಕಟ್ಟೆಗೋಸ್ಕರ ಬೇರೆ ಬೇರೆ ಪ್ರದೇಶಕ್ಕಾಗಲಿ ಬೇರೆ ನಗರಕ್ಕೆ ಆಗಲಿ ನೀವು ಏನು ಮಾಡ್ತೀರಾ ಇಲ್ಲಿ ಅದನ್ನು ಮಾರುಕಟ್ಟೆಗೆ ಹಾಕ್ಬೋದು. ಇನ್ನೊಂದು ನಿಮಗೆ ಇರುವಂಥ ಇಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಬಹುಶಃ ರಾಸಾಯನಿಕ ಪದಾರ್ಥಗಳ ಬಳಕೆ ಇಲ್ಲದೇನೆ ನೀವು ಹೆಚ್ಚಿನ ತರಕಾರಿ ಅಥವಾ ಹಣ್ಣಿನ ಬೆಳೆಯನ್ನು ಬೆಳೀತಾ ಇದ್ದೀರಾ, ಇದು ಒಂದು. ಎರಡನೇದೇನು ಅಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಮೌಲ್ಯಾಧಾರಿತ ಪದಾರ್ಥಗಳಿಗೆ ಸಾಕಷ್ಟು ಬೇಡಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ, ರಾಷ್ಟ್ರೀಯ ಮಟ್ಟದಲ್ಲಿದೆ. ಹಾಗಾಗಿ ಬಹುಶಃ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಹಲವಾರು ಮೌಲ್ಯಾಧಾರಿತ ಉತ್ಪನ್ನಗಳ
ಉತ್ಪನ್ನಗಳನ್ನು ಮಾಡೋದಕ್ಕೆ ನಿಮಗೆ ತರಬೇತಿಯನ್ನು ಕೊಡಬಹುದು, ಅದು ಇಲ್ಲೇ ಆ ತರಬೇತಿ ಆಗ್ಬೋದು ಅಥವಾ ನಮ್ಮ ಸಂಸ್ಥೆಯಲ್ಲಿ ನೀವು ಬಂದಿದ್ದೇ ಆದರೆ ಅಲ್ಲಿ ಕೂಡ ಅದನ್ನು ಮಾಡಬಹುದು. ಬಹುಶಃ ಇದು ಎರಡು ತರಬೇತಿಯಿಂದಾಗಿ ನಿಮ್ಮ ಆರ್ಥಿಕ ಗುಣಮಟ್ಟ ಖಂಡಿತವಾಗಿಯೂ ತುಂಬಾ ಉತ್ತಮವಾಗುತ್ತೆ ಅಂತ ಹೇಳಿ ನಾನು ನಂಬಿದ್ದೇನೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಗಿರಿಜನರಿಗೆ ಬೇಕಾದ ತೋಟಗಾರಿಕೆ ಬೆಳೆಗಳ ಗಿಡಗಳನ್ನು ನೀಡಿದ್ದಾರೆ. ಅವುಗಳನ್ನು ಇಲ್ಲಿನ ಜನರು ಸೊಗಸಾಗಿ ಬೆಳೆಸಿದ್ದಾರೆ ಹಾಗೂ ಅವುಗಳಿಗೆ ಉತ್ತಮ ಮಾರುಕಟ್ಟೆಯೂ ದೊರೆಯುತ್ತಿದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು ಇಲ್ಲಿನ ಫಲಾನುಭವಿ. ಕಾಫಿ, ಏಲಕ್ಕಿ, ಆಮೇಲಿಂದ ಮೆಣಸು, ಆಮೇಲಿಂದ ಹಲಸು, ಇವುಗಳಿಂದ ಹಣ ಬರ್ತಾ ಇತ್ತು. ಇನ್ನು ಮುಂದೆ ಇನ್ನೂ ಇಂತಹ ಹೂಗಳಿಂದ, ಇನ್ನೂ ಕೆಲವು ಹಣ್ಣುಗಳಿಂದ, ತರಕಾರಿಗಳಿಂದ, ಅಣಬೆಯಿಂದ ಹಣವನ್ನು ಬರೆಸ್ಕೊಂಡ್ರೆ ಉತ್ತಮವಾದ ಜೀವನವನ್ನು ಮಾಡಿ ನಾವು ನಮ್ಮ ಈ ಗಿರಿಜನ ಪ್ರದೇಶದಲ್ಲಿ ಒಂದು ಸಾಧನೆಯನ್ನು ಮಾಡ್ದಂಗಾಗುತ್ತೆ. ಇವರಿಂದ ನಮಗೆ ಸ್ಟಾರ್ಟಿಂಗ್ ಮೊದಲಿಂದ ಪ್ರಾರಂಭವಾಗಿ ಪ್ರಾರಂಭದಲ್ಲಿ ನಮಗೆ ಅಣಬೆ ಇರ್ಬೋದು, ಅಣಬೆದು ಕೊಟ್ಟರು, ಮತ್ತು ಸುಗಂಧರಾಜದ್ದು ಗೆಡ್ಡೆ ಕೊಟ್ಟರು, ಮತ್ತು ಕನಕಾಂಬರ ಕೊಟ್ಟರು, ಮತ್ತು ಯಾವುದು ಪುನಃ ಕೋಳಿಗಳು ಕೊಟ್ಟು ಈ ರೀತಿ ಗಿಡಗಳು ಬೇರೆ ಬೇರೆ ಗಿಡಗಳು ಸ್ಪೈಸಸ್ಸೇ ಬೇರೆ ಮಾಡಿದ್ದಾರೆ. ಸ್ಪೈಸಸ್ ಅಂದರೆ ಈಗ ಯಾವುದು ಮೆಣಸು, ಪೆಪ್ಪರು, ಮತ್ತು ಜಾಯಿಕಾಯಿ, ಆಮೇಲೆ ಪುನರ್ಪುಳಿ ಕೊಟ್ಟರು. ಇಲ್ಲಿಯ ಲೋಕಲ್ ಪ್ಲ್ಯಾಂಟ್ಸನ್ನು, ಲೋಕಲ್ ಇಂಡಿಜಿನಸ್ ಪ್ಲ್ಯಾಂಟ್ಸನ್ನು ಕವರ್ ಮಾಡಿ ಇಲ್ಲಿಯೇ ಒಂದು ನರ್ಸರಿ ಮಾಡಿ ಇಲ್ಲಿಂದ ಈಗ ನೋಡಿ ನಮಗೆ ವಿಜಯವಾಡಕ್ಕೆ ಇಲ್ಲಿಂದ ನಮಗೆ ಆಂಧ್ರ ಗೌರ್ಮೆಂಟು ನಮಗೆ ಗಿಡನ ಇಲ್ಲಿಂದ ಡಿಮ್ಯಾಂಡ್ ಮಾಡ್ತಾ ಇದೆ. ನಮಗೆ ಅಲ್ಲಿ ಗಿಡ ಎಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ. ಅಂದರೆ ಎಷ್ಟು ನಮ್ಮ ಲೋಕಲ್ನಲ್ಲಿ ಕಾಡಿನಲ್ಲಿರುವ ಸ್ಥಳೀಯ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಥವಾ ರಾಸಾಯನಿಕ ಇಲ್ಲದೆ ಬೆಳೆದಿರುವಂಥ ಗಿಡಗಳನ್ನು, ಸುಂದರವಾದ ಅಲಂಕಾರಿಕ ಸಸ್ಯಗಳನ್ನು ಕಲೆಕ್ಟ್ ಮಾಡಿ, ಮತ್ತು ರೇರ್ ಎಂಡೇಂಜರ್ಡ್ ಸಾವಿನ ಅಂಚಿನಲ್ಲಿರೋ ಗಿಡಗಳನ್ನ ಕಲೆಕ್ಟ್ ಮಾಡಿ ಅವನ್ನ ಮಾರಾಟ ಮಾಡಿದರೆ ಅದಕ್ಕೆ ಆದ ತೂಕದ ಬೆಲೆ ಸಿಕ್ಕಿ ನಮಗೆ ಒಳ್ಳೇದಾಗುತ್ತೆ. ಸೊ ಇದೆಲ್ಲಕ್ಕೂ ನಮಗೆ ಈ ಸಂಶೋಧನಾ ಸಂಸ್ಥೆಯವರು ತುಂಬ ಸಹಾಯ ಮಾಡ್ತಾರೆ. ಗಿರಿಜನರು ತಮ್ಮ ಸಂಸ್ಕೃತಿಯ ಭಾಗವಾದ ಗಾಯನ ಹಾಗೂ ನೃತ್ಯವನ್ನು ಪ್ರದರ್ಶಿಸಿದರು. ಗಿರಿಜನರು ತಾವು ಬೆಳೆದ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪ್ರದರ್ಶಿಸಿದರು. ಜೇನುತುಪ್ಪ, ನೇರಳೆ ಹಣ್ಣಿನ ಶರಬತ್, ನೆಲ್ಲಿಕಾಯಿ ಶರಬತ್, ಸೊಗದೆ ಬೇರಿನ ಶರಬತ್, ಆಮ್ಲ ಅಡಿಕೆ, ಉಪ್ಪಿನಕಾಯಿ, ಅರಿಶಿನ ಪುಡಿ, ಅಂಟವಾಳಕಾಯಿ ಮತ್ತು ಸೀಗೆಕಾಯಿ ಉತ್ಪನ್ನಗಳು, ಕ್ಯಾಂಡಲ್ ಸೇರಿದಂತೆ ಇನ್ನಿತರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಇಲ್ಲಿನ ಗಿರಿಜನರು ಪ್ರದರ್ಶಿಸಿದರು.